ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ತಲೆನೋವಾಗ್ತಾರ ಆನಂದ್ ಸಿಂಗ್. ಕಾರಣ, ಮಂತ್ರಿಯಾದ ಮರುದಿನವೇ ಆನಂದ್ ಸಿಂಗ್ ಹೊಸ ವರಸೆಯನ್ನ ಶುರು ಮಾಡಿದ್ದಾರೆ. ವಿಜಯನಗರ ಜಿಲ್ಲೆ ಆಗಲೇಬೇಕಂತ ಪಟ್ಟಣ ಹಿಡಿದಿದ್ದಾರೆ ಆನಂದ್ ಸಿಂಗ್. ಈ ಸರ್ಕಾರದಲ್ಲೂ ನನ್ನ ಬೇಡಿಕೆ ಈಡೇರಿಲ್ಲ, ವಿಜಯನಗರವನ್ನ ಜಿಲ್ಲೆಯನ್ನಾಗಿ ಮಾಡಲೇಬೇಕು. ಮಂತ್ರಿಗಿರಿ ಇಷ್ಟ ಇರಲಿಲ್ಲ, ಆದರೂ ಒಪ್ಕೊಂಡಿದ್ದೇನೆ, ವಿಜಯನಗರ ಜಿಲ್ಲೆ ಆಗಲೇಬೇಕು ಅಂತ ಆನಂದ್ ಸಿಂಗ್ ಪಟ್ಟನ್ನ ಹಿಡಿದಿದ್ದಾರೆ. ಹಾಗಾಗಿ ಈಗ ಮುಖ್ಯಮಂತ್ರಿಗಳಿಗೆ ತಲೆನೋವಾಗಿ ಪರಿಣಮಿಸ್ತಾರ ಆನಂದ್ ಸಿಂಗ್ ಅನ್ನೋದನ್ನ ನೋಡಬೇಕಿದೆ. ಚುನಾವಣೆಯಲ್ಲಿ ಭರ್ಜರಿ ಗೆಲುವನ್ನು ಸಾಧಿಸುವ ಮೂಲಕ ಮತ್ತೊಂದು ಮೈಲುಗಲ್ಲನ್ನು ಸ್ಥಾಪಿಸತಕ್ಕಂಥ ಆನಂದ್ ಸಿಂಗ್ ಅವರು ಮತ್ತೆ ಈಗ ಮಂತ್ರಿ ಆಗಿ ಆಯ್ಕೆಯಾಗಿರುವಂಥದ್ದು. ನಮ್ಮ ಜೊತೆಗೆ ಮಾತಾಡೋದಕ್ಕೆ ಆನಂದ್ ಸಿಂಗ್ ಅವರು ಇದ್ದಾರೆ. ಸರ್, ಈಗಾಗಲೇ ಅಂದ್ಕೊಂಡದನ್ನು ಸಾಧಿಸೋದ್ರಲ್ಲಿ ಆನಂದ್ ಸಿಂಗ್ ಅವರು ನಿಸ್ಸೀಮರು. ಚುನಾವಣೆಯಲ್ಲಿ ಗೆದ್ದ್ರಿ, ನಂತರ ಈಗ ಮಂತ್ರಿಯೂ ಆಗಿದ್ದಾರೆ. ಮೊದಲ ಪ್ರತಿಕ್ರಿಯೆ ಏನು ಸರ್? ನನಗೆ ಬಹಳ ಸಂತೋಷ ಆಗ್ತದೆ. ಸುಭದ್ರವಾದಂಥ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪನವರ ನೇತೃತ್ವದಲ್ಲಿ ನಡೆಯುತ್ತೆ ಅನ್ನೋ ಒಂದು ಮೊದಲನೇ ಸಂತೋಷ. ಅದರ ಜೊತೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವ್ರಿಗೂ ಈ ಸಂದರ್ಭದಲ್ಲಿ ಅವರಿಗೆ ಶುಭ ಕೋರಬೇಕು ಅಂಥೇಳಿ ಇಚ್ಛೆ ಪಡ್ತೇನೆ. ಸರ್, ನಂತರ ಸಚಿವ ಸ್ಥಾನ ನನಗೇನು ಬೇಕಿಲ್ಲ, ನನಗೆ ಬೇಕಾಗಿರೋದು ನನ್ನ ಜಿಲ್ಲೆ ವಿಭಜನೆ ಆಗಬೇಕು, ಜಿಲ್ಲೆಯ ಪ್ರತ್ಯೇಕವಾಗಬೇಕು ಅನ್ನೋ ಬೇಡಿಕೆಯನ್ನು ಇಟ್ಟಿದ್ರಿ. ಈಗ ಮಂತ್ರಿ ಆಗಿದ್ದೀರಾ, ಜಿಲ್ಲೆ ವಿಭಜನೆ ಎಲ್ಲಿಗೆ ಬಂತು ಸರ್? ನೋಡಿ, ಇದು ವಿಭಜನೆಯ ಪ್ರಶ್ನೆ ಅಲ್ಲ, ಇಲ್ಲಿ ವೈಯಕ್ತಿಕವಾದಂಥ ಪ್ರಶ್ನೆ ಅಲ್ಲ, ಅದರ ಜೊತೆಗೆ ಪ್ರತಿಷ್ಠೆಗೂ ತಗೋಬಾರ್ದು. ಇದು ಏನಪ್ಪ ವಿಜಯನಗರ ಜಿಲ್ಲೆ ಆಗೋದ್ರಿಂದ ಬಳ್ಳಾರಿ ಅಲ್ಲಿ ಇಲ್ಲಿ, ನಾವು ಕೇಳ್ತಾ ಇರೋದು ಇತಿಹಾಸ ಇರತಕ್ಕಂಥ ಸಾಮ್ರಾಜ್ಯದ ಒಂದು ಮೂಲ ಸ್ಥಾನ ಬಂದು ಹಂಪಿ. ವಿಜಯನಗರ ಸಾಮ್ರಾಜ್ಯ ಹುಟ್ಟಿದ್ದೇ ಹಂಪಿನಲ್ಲಿ, ನಡೆದಿರೋದೇ ಹಂಪಿನಲ್ಲಿ. ಹಾಗಾಗಿ ನಾನು ಈ ಜಿಲ್ಲೆ ಬಗ್ಗೆ ನಾನು ಮಾತಾಡ್ತಾ ಇರೋದು ವಿಜಯನಗರ ಸಾಮ್ರಾಜ್ಯದ ಇತಿಹಾಸದ ಒಂದು ಕೂಗು ಏನು ದಶಕಗಳಿಂದ ಇದೆ, ಈಗ ನಾವು ಅದಕ್ಕೆ ರೂಪರೇಷೆ ಕೊಡ್ತಾ ಇದ್ದೀವಿ ವಿನಃ ಇಲ್ಲಿ ನನ್ನ ವೈಯಕ್ತಿಕವಾದಂಥ ಆಗಿರಲಿ ಪ್ರತಿಷ್ಠೆಗೆ ಯಾವುದೂ ತಗೊಳ್ಳಲ್ಲ. ಆದರೆ ಇವತ್ತು ಎಲ್ಲ ಜನಪ್ರತಿನಿಧಿಗಳ ಇವತ್ತು ಕರ್ತವ್ಯ ಆಗುತ್ತೆ. ಯಾಕಂದರೆ ಇತಿಹಾಸವನ್ನು ನಾವು ವೇದಿಕೆಯಲ್ಲಿ ಮಾತ್ರ ಮಾತಾಡೋದು, ವೇದಿಕೆ ಮುಗಿದ ಮೇಲೆ, ವೇದಿಕೆ ಇಳಿದ ಮೇಲೆ ವಿಜಯನಗರ ಸಾಮ್ರಾಜ್ಯದನ್ನು ಮರೆಯೋ ರೀತಿಯಲ್ಲಿ ನಡೀತಾ ಬರ್ತಾ ಇದೆ. ಆಗಬಾರ್ದು. ನಾವು ಗೌರವ ಕೊಡಬೇಕಂದ್ರೆ, ವಿಜಯನಗರ ಇತಿಹಾಸವನ್ನು ಎತ್ತಿ ಹಿಡಿಬೇಕಂದ್ರೆ ವಿಜಯನಗರ ಜಿಲ್ಲೆ ಮಾಡೋದು ಇದು ಬರೀ ಆನಂದ್ ಸಿಂಗ್ ವ್ಯಕ್ತಿಯ ಒಬ್ಬನ ಕೆಲಸ ಅಲ್ಲ, ಇದು ಇಡೀ ಕರ್ನಾಟಕ ರಾಜ್ಯದ ಜನಪ್ರತಿನಿಧಿಗಳು ಸೇರಿ ವಿಜಯನಗರ ಹೆಸರನ್ನು ಉಳಿಸಬೇಕು, ವಿಜಯನಗರ ಇತಿಹಾಸ ಮುಂದಿನ ಪೀಳಿಗೆಗೆ ಗೊತ್ತಾಗಬೇಕಂದ್ರೆ ವಿಜಯನಗರ ಜಿಲ್ಲೆ ಆಗಬೇಕು ಅಂಥೇಳಿ ನಾನು ಮನವಿ ಮಾಡಿಕೊಂಡಿದ್ದೀನಿ. ಖಂಡಿತವಾಗಲೂ ಆ ವಿರೂಪಾಕ್ಷ ನಮ್ಮ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರದಲ್ಲಿ ವಿಜಯನಗರ ಜಿಲ್ಲೆ ಘೋಷಣೆ ಮಾಡ್ತಾರೆ ಅನ್ನೋ ನಂಬಿಕೆ ವಿಶ್ವಾಸ ನನಗಿದೆ. ಸರ್, ಯಾವ ಖಾತೆ ಬೇಕು ಅಂತ ಏನಾದರೂ ಬೇಡಿಕೆ ಇದೆಯಾ? ಹೇಗೆ ನೋಡಿ, ಖಾತೆ ಬಗ್ಗೆ ಹೇಳುವಷ್ಟು ದೊಡ್ಡವನಲ್ಲ, ಆದರೆ ನಾವು ಖಾತೆ ಬಗ್ಗೆ ಮಾಧ್ಯಮದಲ್ಲಿ ನೇರವಾಗಿ ನನಗೆ ಅದೇ ಖಾತೆ ಬೇಕು ಇದೇ ಖಾತೆ ಬೇಕು ಅಂದರೆ ಏನಾಗುತ್ತೆ, ಮುಖ್ಯಮಂತ್ರಿಗಳಿಗೆ ಮುಜುಗರಕ್ಕೆ ಈಡಾಗುತ್ತೆ. ಹಾಗಾಗಿ ನಾನು ಮುಖ್ಯಮಂತ್ರಿಗಳು ಏನು ತೀರ್ಮಾನ ತಗೊಳ್ತಾರೋ, ರಾಜ್ಯದ ನಾಯಕರು ಏನು ತೀರ್ಮಾನ ತಗೊಳ್ತಾರೋ ಅದಕ್ಕೆ ಬದ್ಧರಾಗಿರ್ತೀವಿ ನಾವು. ಇಂಥ ಖಾತೆ ಕೊಟ್ಟರೆ ನಾನು ಇದನ್ನು ಚೆನ್ನಾಗಿ ನಿಭಾಯಿಸಬಲ್ಲೆ ಅನ್ನುವಂಥ ಆಸೆ ಇರುತ್ತಲ್ಲ. ಈಗ ಅವರ ಅನುಭವದ ಮುಂದೆ ಅವ್ರಿಗೆ ಗೊತ್ತಿದೆ ಯಾವ ವ್ಯಕ್ತಿಗೆ ಯಾವ ಖಾತೆ ಕೊಟ್ಟರೆ ಅದನ್ನು ಸರಿಯಾಗಿ ನಿಭಾಯಿಸ್ತಾರೆ ಅನ್ನೋ ತೀರ್ಮಾನ ಅವ್ರು, ನಾವು ಬೇಕಾದಷ್ಟು ನಾವು ಮುಖ್ಯಮಂತ್ರಿಗಳು ಆಗ್ಬೋದು ಅಂಥೇಳಿ ಆಸೆ ಇರ್ಬೋದು. ಆದರೆ ಅವ್ರಿಗೆ ಗೊತ್ತಿದೆ ಯಾವ ಖಾತೆ ಕೊಡೋದ್ರಿಂದ ಯಾವ ಶಾಸಕರು ಸರಿಯಾಗಿ ನಿಭಾಯಿಸ್ತಾರೆ ಅಂಥೇಳಿ ಅದು ಮುಖ್ಯಮಂತ್ರಿಗಳು ತೀರ್ಮಾನ ತಗೊಳ್ತಾರೆ. ವಿರೋಧ ಪಕ್ಷದವ್ರು ಮಾತನಾಡ್ತಾರೆ, ಅತೃಪ್ತರಿಂದ ಸರ್ಕಾರ ಬಂತು, ಅದೇ ಅತೃಪ್ತರಿಂದನೇ ಸರ್ಕಾರ ಬೀಳುತ್ತೆ, ನೋಡ್ತಾ ಇರಿ ಖಾತೆ ಹಂಚಿಕೆಯಲ್ಲಿ ಗೊಂದಲ ಆಗುತ್ತೆ, ಅವರು ಭಿನ್ನಾಭಿಪ್ರಾಯ ಮತ್ತೆ ಸ್ಫೋಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸುಭದ್ರವಾಗಿರುತ್ತಾ ಸರ್ ಸರ್ಕಾರ? ಹೇಗೆ ನಾನು ಭವಿಷ್ಯ ಹೇಳುವಂಥ ಭವಿಷ್ಯವಾಣಿ ಅಂತೂ ನಾನು ಅಲ್ಲ, ಆದರೆ ಕಾದು ನೋಡಿ. ಆದರೆ ನಮ್ಮ ಎಲ್ಲರಿಗೂ ನಂಬಿಕೆ ವಿಶ್ವಾಸ ಇದೆ, ಆ ರೀತಿ ಯಾವುದೇ ಗೊಂದಲನೂ ಇಲ್ಲ, ಸುಭದ್ರವಾಗಿ 3.5 ವರ್ಷ ಮಾಡುತ್ತೆ ಮುಂದೆ ಬರುವಂಥ ದಿನಗಳಲ್ಲಿ. ಇವತ್ತು ಏನು 17 ಜನ ಶಾಸಕರು ತ್ಯಾಗ ಮಾಡಿ ಬಂದಿದ್ದಾರೋ ಅವರ ಶಕ್ತಿನೂ ಬಹಳ ದೊಡ್ಡ ಶಕ್ತಿಯಾಗಿ ಬರುವ ಚುನಾವಣೆಯಲ್ಲಿ ಅದರ ಒಂದು ಪರಿಣಾಮ ಬೀಳುತ್ತೆ. ಮುಂದೆ ಬರುವಂಥ ದಿನಗಳಲ್ಲಿನೂ BJP ಸರ್ಕಾರ ಕರ್ನಾಟಕದಲ್ಲಿ ಖಂಡಿತವಾಗಲೂ ಬರುತ್ತೆ. ನಾನು ವಿರೋಧ ಪಕ್ಷ ನಾಯಕರು ಹಿರಿಯರು ಅವರು ಹೇಳ್ತಾ ಇರ್ತಾರೆ, ನಾವು ಕೇಳಬೇಕಾಗುತ್ತೆ. ಖಂಡಿತವಾಗಲೂ ಆ ರೀತಿಯ ಯಾವೇ ಭಿನ್ನ ಅಭಿಪ್ರಾಯ ಇಲ್ಲ, ಯಾರಿಂದನೂ ಸರ್ಕಾರ ಬೀಳುವಂಥ ಚಾನ್ಸೇ ಇಲ್ಲ.